ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಇನ್ ಮುಂದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಹಣ ಆದ್ರೆ ಸಿಗಲ್ಲ ಈಗ ನೀವೆಲ್ಲರೂ ಅರ್ಜಿ ಸಲ್ಲಿಕೆ ಮಾಡಿರ್ಬೋದು ಈಗಾಗಲೇ ಹತ್ತು ಕಂತಿನ ಹಣ ಎಲ್ಲರೂ ಪಡ್ಕೊಂಡಿರ್ಬೋದು ಇನ್ ಮುಂದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಇಂತಹ ಮಹಿಳೆಯರಿಗಾದ್ರೆ ಹಣ ಆದ್ರೆ ಜಮಾ ಆಗಲ್ಲ ಈಗ ಅರ್ಜಿ ಸಲ್ಲಿಕೆ ಮಾಡಿ ಮಾಡಿರುವಂತಹ ಎಲ್ಲಾ ಮಹಿಳೆಯರಿಗೆ ಇಲ್ಲೊಂದು ಬಿಗ್ ಶಾಕ್ ಆದ್ರೆ ಬಂದಿದೆ ಬಂದಿರುವಂತಹ ಹೊಸ ಅಪ್ಡೇಟ್ ಏನು ಸರ್ಕಾರದ ಕಡೆಯಿಂದ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ವರ್ಗು ನೋಡಕ್ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ಎಲ್ಲಾ ಮಹಿಳೆಯರಿಗೆ ಇನ್ಮುಂದೆ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಸಿಗಲ್ಲ ಸರ್ಕಾರದ ಕಡೆಯಿಂದ ಹೊಸ ಹೊಸ ರೂಲ್ಸ್ ಆದ್ರೆ ಜಾರಿ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಒಂದಷ್ಟು ಮಹಿಳೆಯರು ಇನ್ನೂ ಕೂಡ ತಮಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಎನ್ನುತ್ತಿದ್ದಾರೆ ಇನ್ನಷ್ಟು ಜನರು ಒಂದು ಕಂತಿನ ಹಣ ಬಂದ್ರೆ ಇನ್ನೊಂದು ಕಂತಿನ ಹಣ ಬರುವುದಿಲ್ಲ ಎನ್ನುತ್ತಿದ್ದಾರೆ ಮಹಿಳೆಯರು ಕಷ್ಟಪಡದೆ ಮನೆ ನಡೆಸಿಕೊಂಡು ಹೋಗಬೇಕು ಅವರ ಖರ್ಚು ವೆಚ್ಚಗಳಿಗೆ ಸ್ವಲ್ಪ ಆದರೂ ಸಹಾಯ ಆಗಬೇಕು ಎನ್ನುವ ಕಾರಣಕ್ಕೆ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನಾದ್ರೆ ಜಾರಿಗೆ ತಂದಿತ್ತು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿಲ್ಲ ಮಹಿಳೆಯರಿಗೆ ನೋಡಿ ಯಾಕೆ ಜಮಾ ಆಗ್ತಿಲ್ಲ ಏನು ಏನೇನು ದಾಖಲೆ ಪರಿಶೀಲನೆಗಳು ಮಾಡ್ತಿದ್ದಾರೆ ಎಲ್ಲ ವಿವರಗಳನ್ನ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತಿದ್ವಿ ನಿಮ್ಗೆ ನೋಡಿ ಮೊದಲನೇದಾಗಿ ಸರ್ಕಾರದ ಕಡೆಯಿಂದ ಹೇಳ್ತಿರುವಂತದ್ದು ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ದಾಖಲೆ ಇದ್ದ ಅರ್ಹರಿಗೆ ಮಾತ್ರ ಇಲ್ಲಿ ಗ್ಯಾರಂಟಿ ಆದ್ರೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ದಾಖಲೆ ನಿಮ್ದು ಕರೆಕ್ಟ್ ಆಗಿದ್ದವರಿಗೆ ಮಾತ್ರ ಇನ್ ಮುಂದೆ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಇನ್ನೊಂದ್ ಏನಂದ್ರೆ ಎಲ್ಲಾ ದಾಖಲೆ ಪರಿಶೀಲನೆಗೆ ಮುಂದಾದ ಸರ್ಕಾರ ನಿಮ್ಮೆಲ್ಲಾ ದಾಖಲೆಗಳನ್ನ ಮತ್ತೆ ವೆರಿಫೈ ಮಾಡ್ತಿರುವಂತಹ ಸರ್ಕಾರ ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಿದ್ದಾರೆ ನೀವೇನ್ ಅರ್ಜಿ ಸಲ್ಲಿಕೆ ಹಾಕಿದೀರಾ ನಿಮ್ದೆಲ್ಲ ಕರೆಕ್ಟ್ ಆಗಿದೆಯಾ ನೀವ್ ಎಲಿಜಿಬಲ್ ಇದೀರಾ ಇಲ್ಲ ಪಡ್ಕೊಳ್ಳೋಕೆ ಅಂತ ಮತ್ತೆ ಇನ್ನೊಂದು ಏನಂದ್ರೆ ನಿಜವಾದ ಫಲಾನುಭವಿಗಳಿಗಷ್ಟೇ ಇನ್ಮೇಲೆ ಫಲ ನಿಜವಾಗಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಫಲ ಸಿಗುತ್ತೆ ಸುಮ್ ಸುಮ್ನೆ ಅರ್ಜಿ ಸಲ್ಲಿಕೆ ಮಾಡಿರ್ತಾರೆ ಅವ್ರಿಗೆ ಅವ್ರಿಗೆ ಎಲಿಜಿಬಲ್ ಇಲ್ಲದೆ ಇದ್ರು ಏನೋ ಒಂದು ನಕಲಿ ದಾಖಲೆಗಳು ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಿರ್ತಾರೆ ಇಂತ ಹಣ ಸಿಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದೇನಂದ್ರೆ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚು ದುರುಪಯೋಗ ಅತಿ ಹೆಚ್ಚಾಗಿ ದುರುಪಯೋಗ ಮಾಡ್ಕೊತಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನ ಅಂತ ಒಂದು ದೂರ ಆದ್ರೆ ಬರ್ತಿದೆ ಅಂತೆ ಸರ್ಕಾರದ ಕಡೆಯಿಂದ ಈಗ ಎಲಿಜಿಬಲ್ ಇಲ್ಲದೇ ಇದ್ರು ಎಲಿಜಿಬಲ್ ಇದೀವಿ ಅಂತ ಹಣ ಆದ್ರೆ ಪಡ್ಕೊತಿದಾರಂತೆ ಇನ್ನೊಂದೇನಂದ್ರೆ ಶೇಕಡ ನಲವತ್ತರಷ್ಟು ಮಾತ್ರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಈಗ ಏನಾಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಶೇಕಡ ನಲವತ್ತರಷ್ಟು ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಇನ್ನ ಶೇಕಡ ಅರವತ್ತರಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿಲ್ಲ ಹನ್ನೊಂದನೇ ಕಂತಿನ ಹಣ ಇನ್ನು ಶೇಕಡ ಅರವತ್ತರಷ್ಟು ಅರ್ಜಿಗಳು ಏನಿದಾವೆ ಫಲಾನುಭವಿಗಳದು ಅವ್ರ್ದೆಲ್ಲಾ ಮತ್ತೆ ಮರುಪರಿಶೀಲನೆ ಮಾಡ್ತಿದ್ದಾರೆ ಅದರಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಶೇಕಡ ಅರವತ್ತರಷ್ಟು ಫಲಾನುಭವಿಗಳ ದಾಖಲೆ ಪರಿಶೀಲನೆ ಮಾಡಿ ಶೇಕಡ ಹದಿನೈದರಷ್ಟು ಕಡಿತಕ್ಕೆ ನಡೀತಿದೆ ಕತ್ತರಿ ಪ್ರಯೋಗ ಇಲ್ಲಿ ನೋಡಿ ಶೇಕಡ ನಲವತ್ತರಷ್ಟು ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿದೆ ಅದು ಇನ್ನ ಶೇಕಡ ಅರವತ್ತರಷ್ಟು ಅರವತ್ತರಷ್ಟು ಫಲಾನುಭವಿಗಳ ಒಂದು ಎಲ್ಲ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ರೆ ಈಗ ಇರುವಂತಹ ಶೇಕಡ ಶೇಕಡ ಅರವತ್ತರಷ್ಟು ಫಲಾನುಭವಿಗಳಲ್ಲಿ ಇಲ್ಲಿ ಶೇಕಡ ಹದಿನೈದರಷ್ಟು ಕಡಿತಕ್ಕೆ ನಡೀತಿದೆ ಕತ್ತರಿ ಪ್ರಯೋಗ ಇಲ್ಲಿ ಶೇಕಡ ಹದಿನೈದರಷ್ಟು ಕಡಿತಕ್ಕೆ ನಡೀತಿದೆ ಅಂದ್ರೆ ಇನ್ನೊಂದು ಶೇಕಡ ಹದಿನೈದರಷ್ಟು ಫಲಾನುಭವಿಗಳನ್ನಾದ್ರೆ ತೆಗೆಯಕ್ಕೆ ಪ್ಲಾನ್ ಆದ್ರೆ ನಡೀತಿದೆಯಂತೆ ಯಾರ್ದು ಅಪ್ಲಿಕೇಶನ್ಸ್ ಕರೆಕ್ಟ್ ಆಗಿಲ್ಲ ಯಾರ್ಯಾರ್ದು ಅರ್ಜಿ ಸಲ್ಲಿಕೆಗಳಲ್ಲಿ ತಪ್ಪು ಮಾಹಿತಿ ಕೊಟ್ಟು ಒಂದು ಅರ್ಜಿ ಸಲ್ಲಿಕೆ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಿದ್ದಾರೆ ಇಂತ ಅವ್ರಿಗೆಲ್ಲರ ಒಂದು ಏನೇನು ಹಣ ಬರ್ತಿದೆ ಎರಡ್ ಸಾವಿರ ಇಂತಹ ಎಲ್ಲ ಒಂದು ಅರ್ಜಿಗಳನ್ನ ರದ್ದು ಮಾಡೋದಕ್ಕೆ ಮುಂದಾಗಿರುವಂತಹ ಸರ್ಕಾರ ಈಗ ಶೇಕಡ ಹದಿನೈದರಷ್ಟು ಕಡಿತಕ್ಕೆ ಆದ್ರೆ ಪ್ರಯೋಗ ಮಾಡ್ತಿದೆ ಇಲ್ಲಿ ಕತ್ತರಿ ಪ್ರಯೋಗ ನೋಡಿ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಈಗ ನಲವತ್ತರಷ್ಟು ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಇನ್ನು ಈಗ ಯಾರಿಗ ಹಣ ಬಂದಿಲ್ಲ ಶೇಕಡ ಅರವತ್ತರಷ್ಟು ಫಲಾನುಭವಿಗಳಿಗೆ ಈಗ ನಿಮ್ಮ ದಾಖಲೆಗಳೆಲ್ಲ ಮರುಪರಿಶೀಲನೆ ಮಾಡ್ತಿದ್ದಾರೆ ಅದರಲ್ಲಿ ನಿಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ನಿಮ್ದು ದಾಖಲೆಗಳಿದ್ರೆ ಮಾತ್ರ ನಿಮ್ಗೆ ಹಣ ಜಮಾ ಮಾಡ್ತೀವಿ ಇಲ್ಲ ಅಂದ್ರೆ ಜಮಾ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ಈ ಒಂದು ಪ್ರೊಸೆಸ್ ಆದ್ರೆ ನಡೀತಿದೆ ಇನ್ನೊಂದು ಕಡೆ ಎಲ್ಲ ದಾಖಲೆಗಳು ಸರಿ ಇದ್ದು ಮಹಿಳೆಯರಿಗೆ ಹಣ ಅಂದ್ರೆ ಜಮಾ ಮಾಡಿಲ್ಲ ಯಾಕೆ ಜಮಾ ಮಾಡಿಲ್ಲ ಅಂತ ಕೇಳಿದ್ರೆ ಅವರು ನಾವೀಗ ನಕಲಿ ದಾಖಲೆಗಳನ್ನು ಕೊಟ್ಟು ಯಾರು ಅರ್ಜಿ ಸಲ್ಲಿಕೆ ಮಾಡಿದಾರೋ ಆ ಒಂದು ಫಲಾನುಭವಿಗಳನ್ನ ತೆಗೆದುಬಿಟ್ಟು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಶೇಕಡ ಅರವತ್ತರಷ್ಟು ಫಲಾನುಭವಿಗಳಿಗೆ ಯಾರು ಬಂದಿಲ್ಲ ಅವ್ರಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಹೋರಾಟ ಮಾಡ್ತಿದ್ದಾರೆ ಈಗ ಮೈಸೂರಿನಲ್ಲಾಗಿರ್ಬಹುದು ಪ್ರತಿಭಟನೆ ಮಾಡಿದ್ದಾರೆ ಮಹಿಳೆಯರು ಕೋಲಾರ್ನಲ್ಲಿ ಆಕ್ರೋಶ ಆದ್ರೆ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಈ ರೀತಿಯಾಗಿ ದಿನೇ ದಿನೇ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆ ಆದ್ರೆ ಹೋಗ್ತಿದೆ ಫಲಾನುಭವಿಗಳಿಗೆ ಈಗ ಸರ್ಕಾರ ಏನ್ ಮಾಡುತ್ತೆ ಸರ್ಕಾರ ಇದಕ್ಕೆ ಏನಂತ ಒಂದು ಉತ್ತರ ಕೊಡುತ್ತೆ ಅಂತ ಕಾದು ನೋಡಬೇಕಾಗಿದೆ ಇದು ಸದ್ಯ ಬರ್ತಿವಹ ಅಪ್ಡೇಟ್ಸ್ ನಿಮ್ಗೆ ನಿಮ್ಗೆ ಹಣ ಬಂದಿದ್ಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವೀಡಿಯೋ ಲೈಕ್ ಮಾಡ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಆದ್ರೆ ಬರುತ್ತೆ